ಹಲೋ, ನಮಸ್ಕಾರ. ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ನನ್ನ ಹೆಸರು ಕವಿತಾ. ನಾನು ಒಂದು ಆರ್ಗ್ಯಾನಿಕ್ ಫುಡ್ ಸ್ಟೋರ್ ಟಾಟ್ಸ್ ಆ್ಯಂಡ್ ಮಾಮ್ಸ್ ಅಂತ ನಡೆಸ್ತಿದ್ದೀನಿ. ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ. ಆ್ಯಂಡ್ ಯೂಟ್ಯೂಬ್ ವಿಡಿಯೋಸ್ ನಾನು ರೆಗ್ಯುಲರ್ ಆಗಿ ಶಿಶು ಆರೈಕೆ, ಶಿಶು ಆಹಾರ, ಬಾಣಂತಿ ಆರೈಕೆ ಬಗ್ಗೆ ಮಾಡ್ತಿರ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಇಂಟ್ರೊಡಕ್ಷನ್. ಇವತ್ತಿನ ವಿಡಿಯೋನಲ್ಲಿ ಶಿಶುಗಳಿಗೆ ರೆಗ್ಯುಲರ್ ಆಗಿ ನಾವು ಆಹಾರ ಮಾಡ್ತಿರ್ತೀವಲ್ಲ, ಇದು ಕೊಡ್ಬೋದಾ, ದಿನಾಗ್ಲೂ ನಾನು ರಾಗಿ ಸರಿ ಕೊಡ್ಬೋದಾ, ದಿನಾಗ್ಲೂ ಬೆಲ್ಲ ಹಾಕಿ ಕೊಡ್ಬೋದಾ, ದಿನಾಗ್ಲೂ ಡ್ರೈ ಫ್ರೂಟ್ಸ್ ಕೊಡ್ಬೋದಾ, ಇಲ್ಲ ಮತ್ತೊಂದು ಹಣ್ಣು ಬಾಳೆಹಣ್ಣು ಕೊಡ್ಬೋದಾ, ಈ ಥರದ ಕ್ವೆಶನ್ಸ್ ತುಂಬ ಬರ್ತಿರುತ್ತೆ. ಅದಕ್ಕೆ ಉತ್ತರವಾಗಿ ಈ ವಿಡಿಯೋ. ಸುಮಾರು 3-4 ವರ್ಷದಿಂದ ನಾನು ರೆಸಿಪಿ ವಿಡಿಯೋಸ್ನ ನಮ್ಮ ಬ್ಲಾಗ್ನಲ್ಲಿ ಶೇರ್ ಮಾಡ್ತಿದ್ದೀನಿ. ಪ್ರತಿಯೊಮ್ಮೆ ವಿಡಿಯೋ ಮಾಡೋಕ್ಕೆ ಮುಂಚೆ ನಾನು ಯಾವ ಇಂಗ್ರೀಡಿಯೆಂಟ್ ಪದಾರ್ಥ ಬಳಸಿಲ್ವೋ, ಯಾವ ಹಣ್ಣು, ತರಕಾರಿ, ಬೇಳೆ, ಸಿರಿಧಾನ್ಯ, ಕಾಳು ಏನು ಬಳಸಿಲ್ವೋ ಅದರಿಂದ ಹೊಸದಾಗಿ ಏನಾದರೂ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು 200 ಹೆಚ್ಚು ರೆಸಿಪಿ, ಸ್ಪೆಷಲಿ ಶಿಶುಗಳಿಗೆ, ಮಕ್ಕಳಿಗೆ ಹೆಲ್ದಿ ರೆಸಿಪೀಸ್ನೇ ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿರುವಂಥದ್ದು. ಮತ್ತು ಓವರ್ ಎ ಪೀರಿಯಡ್ ಆಫ್ ಟೈಮ್ ಇನಿಷಿಯಲಿ ನಾನು ವಿಡಿಯೋಸ್ಗೆ ಶಿಶು ಆರೈಕೆ ಬಗ್ಗೆ ವಿಡಿಯೋಸ್ ಮಾಡಿದಾಗ ತುಂಬ ಜನ ಲಕ್ಷಗಟ್ಟಲೆ ವ್ಯೂಸ್ ಇದೆ, ಆದರೆ ರೆಸಿಪಿ ವಿಡಿಯೋಸ್ ಶೇರ್ ಮಾಡಿದಾಗ ಮಾತ್ರ ಕೆಲವೊಮ್ಮೆ 1000 ದಾಟ್ತಾ ಇರಲಿಲ್ಲ. ಈಗೀಗ ಜನರು ನೋಡ್ತಾ ಇದ್ದಾರೆ, ಖುಷಿ ಇದೆ ನನಗೆ, ರೆಸಿಪಿ ಟ್ರೈ ಮಾಡಿ ಶೇರ್ ಮಾಡ್ತಾರೆ, ಆ ಹೆಮ್ಮೆ ಕೂಡ ಅನಿಸುತ್ತೆ. ನಿಮ್ಮ ರೆಸಿಪಿ ಶೇರ್ ಮಾಡಿದ್ ಐ ಮೀನ್ ಟ್ರೈ ಮಾಡಿದ್ವಿ ನಾವು ಮನೆಯಲ್ಲಿ, ಇಷ್ಟ ಆಯಿತು ನನ್ನ ಮಗುಗೆ ಅಂತ. ಓಕೆ, ಕಮಿಂಗ್ ಟು ದ ಪಾಯಿಂಟ್, ಒಂದಷ್ಟು ಜನ ನಾನು ರೆಸಿಪೀಸ್ನ ಹಾಕಿದಾಗ ಟ್ರೈ ಮಾಡ್ತಿದ್ದೀರಾ ವೆರೈಟಿ, ಓಹೋ ಮಕ್ಕಳಿಗೆ ಈ ಥರದ ವೆರೈಟೀಸು ಕೊಡ್ಬೋದಾ, ಖುಷಿಯಾಗಿ ಟ್ರೈ ಮಾಡ್ತಿದ್ದೀರಾ. ಬಟ್ ಕೆಲವೊಂದು ಜಾಗದಲ್ಲಿ ನೀವು ಸುತ್ತಮುತ್ತಾನೆ ನೋಡಿದಾಗ ಅಥವಾ ನಿಮ್ಮ ಮನೆಯಲ್ಲೇ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ರೆಗ್ಯುಲರ್, ಒಂದು ಎಕ್ಸಾಂಪಲ್ ಕೊಡ್ತೀನಿ, ರಾಗಿ ಸರಿ ಮಗು ಒಳ್ಳೆಯದು ಅಂದರೆ ದಿನಾ ರಾಗಿ ಸರಿ ಮಧ್ಯಾಹ್ನದ ಹೊತ್ತು, ಮೊಳಕೆ ಕಾಳು ಒಳ್ಳೆಯದು, ಟಾಟ್ಸ್ ಅಂಡ್ ಮಾಮ್ ಸ್ಟೋರಲ್ಲಿ ಸ್ಪ್ರೌಟೆಡ್ ಸತ್ತು ಮಾವು ಮಲ್ಟಿಗ್ರೇನ್ ಮಿಕ್ಸ್ ಇದೆ ಅದನ್ನು ತೊಗೊಳ್ತಿದ್ದೀವಿ ಅಂತಂದರೆ ರೆಗ್ಯುಲರ್ ಆಗಿ ಬೆಳಗ್ಗೆ ಅದನ್ನು ಇಟ್ಕೊಂಡು ಬಿಡ್ತೀರಾ, ಮಧ್ಯಾಹ್ನ ರಾಗಿ ಸರಿ ಇಟ್ಕೊಂಡು ಬಿಡ್ತೀರಾ, ರಾತ್ರಿಗೆ ಅನ್ನನ ಮ್ಯಾಶ್ ಮಾಡಿ ಒಂದಿಷ್ಟೇ ಬೇಳೆ ಸಾರು ಮಾಡಿದರೆ ನಮಗೆಲ್ಲರಿಗೂ ಮೇಲ್ಗಡೆ ತಿಳಿ ರಸ ತೊಗೊಂಡು ಅನ್ನ ಮ್ಯಾಶ್ ಮಾಡಿ ಕೊಡ್ತಿರ್ತೀರಾ. ಓಕೆ, ನಾನು ಕಾಮನ್ ಆಗಿ ನನ್ನ ಸುತ್ತಮುತ್ತ ಕೂಡ ನಾನು ಇದೇ ನೋಡ್ತಾ ಇರೋದು, ಹಾಗಾಗಿ ನಿಮ್ಗೆ ಹೇಳ್ತಿದ್ದೀನಿ. ಐ ಆಮ್ ಸಾರಿ ಟು ಅಫೆಂಡ್ ಎನಿಬಡಿ, ಬಟ್ ಹೀಗೆ ನಡೀತಿದೆ, ಹೀಗೆ ನಡೀಬಾರ್ದು ಅಂತ ಹೇಳಲಿಕ್ಕೆ ವಿಡಿಯೋ. ಜೋಳದ ಸರಿ ರೆಸಿಪಿ ವಿಡಿಯೋ ಮಾಡಿದ್ದೀನಿ ಅಂದ್ಕೊಳ್ಳಿ, ತುಂಬ ಒಳ್ಳೆಯದು, ಮಕ್ಕಳಿಗೆ ಹೆಚ್ಚು ಪೌಷ್ಟಿಕಾಂಶ ಕೊಡುತ್ತೆ, ಚಳಿಗಾಲದಲ್ಲಿ ಇದನ್ನು ನಿಮ್ಮ ಮಕ್ಕಳಿಗೆ ರೆಗ್ಯುಲರ್ ಆಗಿ ಮಾಡಿಕೊಡಿ ಅಂತ. ಆ್ಯಕ್ಚುಲಿ ಮೈ ರೆಗ್ಯುಲರ್ ಇಸ್ ವಾರದಲ್ಲಿ ಒಂದು ಸರಿ ಅಂತ, ಬಟ್ ನೀವು ದಿನಾಗಲೂ ಕೊಡ್ಬೋದಾ, ದಿನಕ್ಕೆ 2 ಕೊಡ್ಬೋದು, ಆ ಥರದ ಪ್ರಶ್ನೆಗಳಿಗೆ ಉತ್ತರವಾಗಿ ಈ ವಿಡಿಯೋ. ಮತ್ತು ಯಾವುದೇ ತರಹದ ಒಂದೇ ಆಹಾರನ ಮಕ್ಕಳಿಗೆ ಕೊಟ್ಟಾಗ ದುಷ್ಪರಿಣಾಮಗಳು ಏನಾಗುತ್ತೆ ಅಂತ ತಿಳ್ಕೊಳ್ಬೋದು. ಎಲ್ಲದಕ್ಕೂ ಮೊದಲು ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಆರ್ ನ್ಯೂಟ್ರಿಷನಲ್ ಓವರ್ ಡೋಸೇಜ್. ಈಗ ರಾಗಿನಲ್ಲಿ ಕ್ಯಾಲ್ಶಿಯಂ ಹೆಚ್ಚು, ನಾನು ರೆಗ್ಯುಲರ್ ಒನ್ ಲೈನರ್ ಇದು ಯೂಸ್ ಮಾಡೋದು, ಮತ್ತು ರಾಗಿನ ಎಕ್ಸಾಂಪಲ್ ಆಗಿ ಯಾಕೆ ತೊಗೊಂಡಿದ್ದೀನಿ ಅಂದರೆ ನಮ್ಮಲ್ಲಿ ಅದನ್ನು ಶ್ರೇಷ್ಠ ಅಂತ ಭಾವಿಸ್ತೀವಿ. ಹೌದು, ಅದು ಶ್ರೇಷ್ಠ, ಆದರೆ ಅತಿ ಶ್ರೇಷ್ಠವಾದ ಆಹಾರನೂ ಕೂಡ ನೀವು ರೆಗ್ಯುಲರ್ ಆಗಿ ಕೊಟ್ಟರೆ, ಈಗ ರಾಗಿನಲ್ಲಿ ಕ್ಯಾಲ್ಶಿಯಂ ಇದೆ, ಬೇರೆ ತರಹದ ನ್ಯೂಟ್ರಿಷನ್ ಬಗ್ಗೆ ಏನು ಮಾಡೋದು, ಈಗ ಮಕ್ಕಳಿಗೆ ಕ್ಯಾಲ್ಶಿಯಂ ಇದ್ದರೆ ವೈಟಮಿನ್, ಐರನ್, ಮಿನರಲ್ಸ್ ಹೇಗೆ ಕೊಡೋದು, ಮತ್ತು ಅವರಿಗೆ ಫೈಟೋಕೆಮಿಕಲ್ಸ್ ಬೇಕು, ಅವ್ರ ಗಟ್ ಬ್ಯಾಕ್ಟೀರಿಯಾ, ಅವ್ರ ಡೈಜೆಷನ್ ಚೆನ್ನಾಗಾಗೋದಕ್ಕೆ ಪ್ರೋಬಯೋಟಿಕ್ಸ್ ಬೇಕು, ಇದೆಲ್ಲಿಂದ ಸಿಗುತ್ತೆ? ನೀವು ಹಣ್ಣು ತರಕಾರಿ ಏನೂ ಕೊಡದೇ ಇದ್ದಾಗ ಓವರ್ ಡೋಸೇಜ್ ಆಗಿ ಸೈಡ್ ಎಫೆಕ್ಟ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ, ಮತ್ತು ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಗಿ ಮಕ್ಕಳ ಬೆಳವಣಿಗೆಗೆ ಹಾನಿಯಾಗುತ್ತೆ. ಡೈಜೆಸ್ಟಿವ್ ಇಶ್ಯೂಸ್ ಬಗ್ಗೆ ಮಾತಾಡೋಣ, ಅಂದರೆ ಜೀರ್ಣಕ್ರಿಯೆ ಸರಾಗವಾಗಿ ಆಗೋದಿಲ್ಲ, ಹಾನಿ ಉಂಟಾಗ್ತಾ ಹೋಗುತ್ತೆ ನಾವು ಒಂದೇ ಥರದ ಆಹಾರ ಕೊಟ್ಟಾಗ. ಈಗ ನಮಗೆ ಒಂದು ಗಟ್ ಬ್ಯಾಕ್ಟೀರಿಯಾ, ಹೆಲ್ದಿ ಗಟ್ ಬ್ಯಾಕ್ಟೀರಿಯಾ ಅಂತ ಬೇಕು ನಮ್ಮ ಜೀರ್ಣಾಂಗದೊಳಗೆ. ಈ ಬ್ಯಾಕ್ಟೀರಿಯಾ ಇದ್ರೇ ಸರಿಯಾದ ಡೈಜೆಷನ್ ಆಗೋದಕ್ಕೆ ಮತ್ತು ಪೋಷಣೆ ನಮ್ಮ ದೇಹಕ್ಕೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ. ಈಗ ದಿನ ರಾಗಿ ತಿಂತಿದ್ದೀರಾ, ಈ ರಾಗಿನ ಡೈಜೆಸ್ಟ್ ಮಾಡುವಂಥ ಬ್ಯಾಕ್ಟೀರಿಯಾ ಇರುತ್ತಲ್ಲ, ಅದೇನು ಮಾಡುತ್ತೆ, ಚೆನ್ನಾಗಿ ಸರಾಗುವಾಗ ಅದನ್ನು ಡೈಜೆಸ್ಟ್ ಮಾಡೋದಕ್ಕೆ ತನ್ನ ಕೆಲಸ ಶುರು ಮಾಡುತ್ತೆ. ಆದರೆ ಕ್ರಮೇಣ ಬೇರೆ ಬ್ಯಾಕ್ಟೀರಿಯಾಗಳಿರುತ್ತೆ, ಈಗ ಓಟ್ಸ್ ಡೈಜೆಸ್ಟ್ ಮಾಡೋಕ್ಕೆ, ಹಣ್ಣು ಡೈಜೆಸ್ಟ್ ಮಾಡೋಕ್ಕೆ, ತರಕಾರಿ ಡೈಜೆಸ್ಟ್ ಮಾಡೋಕ್ಕೆ ಬೇಕಾಗಿರುವಂಥ ಗಟ್ ಬ್ಯಾಕ್ಟೀರಿಯಾ ಕ್ರಮೇಣ ಏನಾಗುತ್ತೆ, ಸತ್ತು ಹೋಗುತ್ತೆ, ಯಾಕಂದರೆ ಅದು ಕೆಲಸನೇ ಇಲ್ಲ ಅಲ್ಲಿ. ಓಕೆ, ಈಗ ಇದ್ದಕ್ಕಿದ್ದಂತೆ ನೀವೆಲ್ಲೋ ಹೋದಾಗ ನಿಮ್ಮ ಮಗುಗೆ ರಾಗಿ ಸರಿ ಕೊಡೋಕ್ಕಾಗಿಲ್ಲ, ಬೇರೆ ಹಣ್ಣು ಕೊಟ್ರಿ, ಯಾರೋ ಹಣ್ಣು ಕೊಡಮ್ಮ ಇದು ಚೆನ್ನಾಗಿರುತ್ತೆ ಮಗುಗೆ ಒಳ್ಳೆಯದು ಅಂದರು, ಅಥವಾ ನೀವೇ ಬೇರೆ ಏನೋ ಟ್ರೈ ಮಾಡೋಣ ಇವತ್ತು ಅಂತ ಕೊಟ್ರಿ, ಮಗುಗೆ ಅದು ತಿಂದಿದ ತಕ್ಷಣ ಆಗೋದಿಲ್ಲ, ಹೊಟ್ಟೆ ಉಬ್ಬರಿಸ್ಕೊಳುತ್ತೆ, ಆ್ಯಸಿಡ್ ರಿಫ್ಲೆಕ್ಸ್ ಆಗುತ್ತೆ, ಇಂಡೈಜೆಷನ್ ಆಗುತ್ತೆ, ಡಯೇರಿಯಾ ಆಗ್ಬೋದು, ಎದೆ ಉರಿ ಬರೋವಂಥದ್ದು, ಮಗು ಇದೆಲ್ಲ ಡಿಸ್ಕಂಫರ್ಟ್ ಮುಖದಲ್ಲಿ ಕಾಣುತ್ತೆ, ಬಾಯಲ್ಲಿ ಪಾಪ ಹೇಳೋಕ್ಕೂ ಬರಲ್ಲ.
ಯಾಕಾಯಿತು, ಯಾಕಂದರೆ ಕ್ರಮೇಣ ನಾವು ಅದಕ್ಕೆ ಬೇಕಾಗಿರುವಂಥ ಬ್ಯಾಕ್ಟೀರಿಯಾ ಕೊಂದು ಬಿಟ್ವಿ. ಸೊ ಇದೇನೂ ಆಗದೆ ಇರಬೇಕು ಅಂದರೆ ಮಕ್ಕಳಿಗೆ ಎಲ್ಲ ತರಹದ ಆಹಾರ ಕೊಡಬೇಕು. ಲೋ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಎಷ್ಟು ಒಳ್ಳೆಯದು ನಮಗೆಲ್ಲ, ಸ್ಪೆಷಲಿ ಮಕ್ಕಳಿಗೆ. ಈ ವಯಸ್ಸಿನಲ್ಲಿ ಅವ್ರಿಗೆ ಮೊದಲೇ ಇರೋದು ಕಡಿಮೆ ರೋಗ ನಿರೋಧಕ ಶಕ್ತಿ. ಅದು ಚೆನ್ನಾಗಿ ಬರಬೇಕು ಅಂದರೆ ಸಮತೋಲಿತ ಆಹಾರ, ಎಲ್ಲ ಥರದ ಹಣ್ಣು ತರಕಾರಿ ಬೇಳೆಕಾಳು ಅವ್ರಿಗೆ ಕೊಡಬೇಕು. ಈಗ ನೀವು ಒಂದೇ ಥರದ ಆಹಾರ ಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ನ್ಯೂಟ್ರಿಷನ್ ಪೋಷಕಾಂಶಗಳು ಸರಿಯಾಗಿ ಸಿಗದೆ ಇಮ್ಯುನಿಟಿ ಅವರಲ್ಲಿ ಬೆಳೆಯೋದಿಲ್ಲ. ತಾಯಿ ಗರ್ಭದಲ್ಲಿದ್ದಾಗ ಪ್ಲೆಸೆಂಟಾ ಅವರ ರೋಗ ನಿರೋಧಕ ಶಕ್ತಿ ನೋಡ್ಕೊಳ್ಳುತ್ತೆ. ತಾಯಿ ಹುಟ್ಟಿದ ಮೇಲೆ ತಾಯಿ ಹಾಲು ಕುಡಿಯೋದ್ರಿಂದ ಅವ್ರಿಗೆ ಇಮ್ಯುನಿಟಿ ಬರುತ್ತೆ. ಆಮೇಲೆ ಹೇಗೆ ಬೇಕು ಅಂದರೆ, ಹೇಗೆ ಬರಬೇಕು ಅಂದರೆ ಆಹಾರದ ಮೂಲಕ ಅಷ್ಟೇ ಬರಬೇಕು ಅವ್ರಿಗೆ, ಅಲ್ವಾ? ಸೊ ಆಹಾರ ಹೇಗೆ ಕೊಡ್ತೀರಾ, ಎಷ್ಟು ಸಮತೋಲಿತವಾಗಿ ಕೊಡ್ತೀರಾ ಅನ್ನೋದು ತುಂಬ ಮುಖ್ಯ. ಇಮ್ಯುನಿಟಿ ಇಲ್ಲದೆ ಇದ್ದಾಗ ಕೆಮ್ಮು, ನೆಗಡಿ, ಜ್ವರ ಎಲ್ಲದಕ್ಕೂ ಅವ್ರಿಗೆ ತಡೆಯೋಕೆ ಆಗೋದೇ ಇಲ್ಲ. ಸ್ಪೆಷಲಿ ನಾನು ಒಂದು ವಿಡಿಯೋ ಮಾಡಿದ್ದೆ ಜ್ವರ ಬಂದಾಗ ಮಕ್ಕಳಿಗೆ ಇಮಿಡಿಯೇಟಾಗಿ ಔಷಧಿ ಕೊಡಬೇಡಿ ಅಂತ. ಅಲ್ಲೂ ಕೂಡ ನೀವು ಮಗುವಿನ ರೋಗ ನಿರೋಧಕ ಶಕ್ತಿಗೆ ಹಾನಿ ಮಾಡ್ತಿದ್ದೀರಾ. ಆ ರೋಗ ಬಂದಾಗ ಈ ಬ್ಯಾಟಲ್ ಫೀಲ್ಡ್ಗೆ ಮಕ್ಕಳು ಇಳಿಬೇಕು, ಆಯಿತಾ? ಅದನ್ನು ಅವ್ರ ದೇಹ ಫೈಟ್ ಮಾಡಬೇಕು. ಫೈಟ್ ಮಾಡೋಕ್ಕೆ ಮುಂಚೆನೇ ನಾವು ಕಾಂಪ್ರಮೈಸ್ ಆಗಿಬಿಡ್ತಾ ಇದ್ದೀವಿ ಮೆಡಿಸಿನ್ ಕೊಟ್ಟು. ಸೊ ಆ ರೀತಿ ಮಗುವಿಗೆ ಇಮ್ಯುನಿಟಿ ಬರಬೇಕು ಅಂತಂದರೆ ಒಳ್ಳೆ ಆಹಾರದಿಂದ, ಸಮತೋಲಿತ ಆಹಾರದಿಂದ ಮಾತ್ರ. ಲಾಸ್ಟ್ ಬಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಮೂರು ಪಾಯಿಂಟ್ಸ್ನ ಒಟ್ಟಿಗೆ ಹೇಳ್ತಿದ್ದೀನಿ ಇಲ್ಲಿ. ಏನಾಗುತ್ತೆ ಮಗುಗೆ, ಈಟಿಂಗ್ ಡಿಸಾರ್ಡರ್ ಆಗ್ಬೋದು, ಫುಡ್ ಹೇಟ್ರೆಡ್ ಆಗ್ಬೋದು, ಅಥವಾ ವೆಯ್ಟ್ ಲಾಸ್ ಮೇಜರ್ಲಿ ಅಥವಾ ಅಲ್ಲ ಆಗೇ ಆಗುತ್ತೆ. ಓಕೆ, ಹೇಗೆ? ಈಗ ದಿನಾಗಲೂ ನಿಮ್ಮ ಮಗುಗೆ ವಿಲ್ ಕಮ್ ಟು ದ ಸೇಮ್ ರಾಗಿ ಸರಿ, ಎಲ್ಲರೂ ರಾಗಿ ಸರಿ ಹೇಟ್ ಮಾಡೋಕ್ಕೆ ಶುರು ಮಾಡಬೇಡಿ. ಆಮೇಲೆ ಐ ಆಮ್ ಜಸ್ಟ್ ಯೂಸಿಂಗ್ ದಿಸ್ ಅನ್ ಎಕ್ಸಾಂಪಲ್, ಯಾಕಂದರೆ ಎಲ್ಲರ ಮನೇಲೂ ಕಾಮನ್ ಆಗಿ ಬಳಸುವಂಥದ್ದು. ಈಗ ದಿನಾ ಮಧ್ಯಾಹ್ನ ನಿಮ್ಮ ತಟ್ಟೆಗೆ ರಾಗಿ ಗಂಜಿನೋ ಇಲ್ಲ ರಾಗಿ ಸರಿ ಮಾಡಿ ಮಾಡಿ ತಟ್ಟೆಗೆ ಕೊಟ್ಟರೆ, ಈಗ ಮುದ್ದೆಗೆ ಏನು ಮಾಡ್ತೀರಾ, ತರಹ ತರಹದ ಸಾರು ಮಾಡ್ಕೊಂಡು ಮುದ್ದೆ ತಿಂತೀರಾ, ಆದರೆ ಅದೇ ಥರದ ರಾಗಿ ಸರಿ ದಿನ ಬೆಲ್ಲ ಉಪ್ಪು ಹಾಕಿ ಮಾಡಿಕೊಟ್ಟಾಗ ಮೊದಲನೇ ದಿನ ಓ ವೆರಿ ಹೆಲ್ದಿ ತಿಂತೀರಾ, ಎರಡನೇ ದಿನ ಓ ಹೆಲ್ದಿ ಆಗಿದೆ ನಾನು ತಿನ್ನಲೇಬೇಕು ಅಂತ ಮನಸ್ಸು ಮಾಡ್ತೀರಾ, ಮೂರನೇ ದಿನ ಅಯ್ಯೋ ಬಾಯಿ ಕೆಟ್ಟಂಗೆ ಆಗ್ತಾಯಿದೆ, ನಾಲ್ಕನೇ ದಿನ ಅಯ್ಯೋ ಪಕ್ಕ ಕಿಡಪ್ಪ ಬೇರೆ ಏನಾದರೂ ಕೊಡಮ್ಮ ಅಂತೀವಿ. ಬಿಕಾಸ್ ವಿ ಕ್ಯಾನ್ ಕಮ್ಯಾಂಡ್, ನಾವು ಕೇಳ್ಬೋದು ಅಟ್ ಲೀಸ್ಟ್. ಮಗು ಅದನ್ನು ಹೇಳೋಕ್ಕಾಗೋದಿಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಅದನ್ನೇ ಕೊಡ್ತಾ ಇರ್ತೀರಾ ಮಗುಗೆ. ಊಟದ ಟೈಮ್ ಬಂತು ಅಂದ್ರೇ ವಿಚಿತ್ರವಾಗಿ ಆಗ್ಬಿಡುತ್ತೆ, ಇಷ್ಟ ಆಗೋದಿಲ್ಲ, ಅಬ್ಬಳಿಸೋಕೆ ಶುರು ಮಾಡುತ್ತೆ, ವಾಂತಿ ಮಾಡೋಕ್ಕೆ ಶುರು ಮಾಡುತ್ತೆ, ಹಂಗೂ ಅದ್ಮಿ ತಿನ್ನಿಸ್ತೀವಿ ನಾವು ಅಲ್ವಾ. ದೆನ್ ಇನ್ನೊಂದೇನಾಗ್ಬೋದು, ಇನ್ನೊಂದು ತರಹದ ಮಕ್ಕಳಿಗೆ ಈಟಿಂಗ್ ಡಿಸಾರ್ಡರ್ ಶುರು ಆಗ್ಬೋದು, ಸೆಲೆಕ್ಟಿವ್ ಈಟಿಂಗ್ ಡಿಸಾರ್ಡರ್ ಅಂತಾರೆ. ಏನಂದರೆ ಅದೇ ರಾಗಿ ಸರಿ ಕೊಟ್ಟರೆ ಮಾತ್ರ ಅವ್ರು ತಿನ್ನೋಕ್ಕಾಗೋದು, ಬೇರೆ ಏನೂ ತಿನ್ನಲ್ಲ. ಯಾಕಂದರೆ ಬೇರೆ ಆಹಾರದ ಘಮ ಅವ್ರಿಗೆ ಗೊತ್ತಿಲ್ಲ, ಇಷ್ಟ ಇಲ್ಲ. ಗೊತ್ತಿಲ್ಲ ಅನ್ನೋದ್ರಿಂದ ದೇ ಹ್ಯಾವ್ ಕಮ್ ಟು ಅ ಫೇಸ್ ವೇರ್ ಅವ್ರಿಗೆ ಇಷ್ಟ ಇಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಬೇರೆ ಆಹಾರ ದ ಸ್ಮೆಲ್ ಇಷ್ಟ ಆಗಲ್ಲ, ಅದ್ರ ಗಂಧ ಮತ್ತು ಅದ್ರ ಟೆಕ್ಸ್ಚರ್, ಅದು ಈಗ ಸರಿ ಹೆಂಗೆ ಗುಳುಮ್ ಗುಳುಮ್ ಅಂತ ಹೋಗ್ಬಿಡುತ್ತೆ. ಒಂಚೂರು ಅಗಿ ಬೇಕು ಅಂದರೆ ಆಹಾ ನಾನು ಯಾಕೆ ಅಗಿಲಿ ಅನ್ನೋ ಥರ ಆಗೋಗುತ್ತೆ. ಸ್ಮೆಲ್, ಟೆಕ್ಸ್ಚರ್ ಆ್ಯಂಡ್ ಆಲ್ಸೋ ದ ಕಲರ್, ಮೂರೂ ಅವ್ರಿಗೆ ಇಷ್ಟ ಆಗದೇ ಇರೋವಂಥ ಸಮಯಕ್ಕೆ ಬಂದ್ಬಿಡ್ತಾರೆ. ಆ್ಯಂಡ್ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಈಟಿಂಗ್ ಡಿಸಾರ್ಡರ್. ಮತ್ತು ಇದೆಲ್ಲ ಇಂಪ್ಯಾಕ್ಟ್ ಆಗೋದು ಹೆಂಗೆ, ವೆಯ್ಟ್ ಲಾಸಲ್ಲಿ, ಮಾಲ್ ನ್ಯೂಟ್ರಿಷನ್ನಲ್ಲಿ. ಮಗುವಿಗೆ ಸಮತೋಲಿತ ಆಹಾರ ಯಾವುದೇ ರೂಪದಲ್ಲಿ ಸಿಗ್ತಾ ಇಲ್ಲ, ಮಗು ಒಂದೇ ಥರದ ಆಹಾರ ತೊಗೊಳ್ತಾ ಇದೆ ಆರ್ ನಾವು ಕೊಡ್ತಾ ಇದ್ದೀವಿ ಅಂದಾಗ ಮಗುವಿಗೆ ವೆಯ್ಟ್ ಲಾಸ್ ಅನ್ನೋ ಐ ಮೀನ್ ಇದು ಪೆಡಂಭೂತ. ಯಾಕೆ ನನ್ನ ಮಗುಗೆ ದಿನಾ ಗಟ್ಟಿಯಾಗಿದೆ, ಒಳ್ಳೆ ಆಹಾರ ಕೊಡ್ತಿದ್ದೀನಿ, ರಾಗಿ ತುಂಬ ಒಳ್ಳೆಯದಪ್ಪ ಆದರೂ ನನ್ನ ಮಗು ವೆಯ್ಟ್ ಗೇನ್ ಆಗ್ತಿಲ್ಲ ಅಂದರೆ ಇದೇ ಕಾರಣ, ಡ್ರೈ ಫ್ರೂಟ್ಸ್ ತುಂಬ ಒಳ್ಳೆಯದಪ್ಪ ಆದರೂ ವೆಯ್ಟ್ ಗೇನ್ ಆಗ್ತಿಲ್ಲ ಅಂದರೆ ಇದೇ ಕಾರಣ. ಸೊ ಎಲ್ಲದಕ್ಕೂ ಎವ್ರಿಥಿಂಗ್ ಕಮ್ಸ್ ಟು ದ ಸೇಮ್ ಪಾಯಿಂಟ್ ಆಫ್ ಯು ಗಿವಿಂಗ್ ದ ಸೇಮ್ ಫುಡ್. ಅದೇ ಥರದ ಒಂದೇ ಥರದ ಆಹಾರ ಕೊಟ್ಟು ಬೋರ್ ಮಾಡ್ತಿದ್ದೀರಾ. ಆ್ಯಂಡ್ ಆಲ್ ದ ಪಾಯಿಂಟ್ಸ್, ಮತ್ತೆ ಬೇಕಿದ್ರೆ ಈ ವಿಡಿಯೋ ಇನ್ನೊಂದು ಸರಿ ಪ್ಲೇ ಮಾಡಿ ಕೇಳಿ, ನಿಮ್ಮ ಮನಸ್ಸಿಗೆ ನಾ ಹೇಳಿದ್ದು ತಟ್ಟೋ ತನಕ ಅರ್ಥ ಆಗೋ ತನಕ ಕೇಳಿ. ಆ್ಯಂಡ್ ಐ ಆಮ್ ಶ್ಯೂರ್ ನೀವು ಐ ಮೀನ್ ವಿಲ್ ಟ್ರೈ ಟು ಮೇಕ್ ಅ ಗುಡ್ ಡಿಸಿಷನ್. ಮತ್ತು ಯಾವ ಥರದ ಆಹಾರ ಕೊಡಬೇಕು ಅಂತ ಕಡೆಯದಾಗಿ ಕೇಳಿದ್ರೆ, ಮಗುವಿಗೆ ಸಮತೋಲಿತ ಆಹಾರ, ರೇನ್ಬೋ ಫುಡ್ ಅಂತ ಹೇಳ್ತಾರೆ. ರೇನ್ಬೋ ಮಳೆ ಬಿಲ್ಲಿನಲ್ಲಿ ಕಾಣೋ ಅಂತಹ ಎಲ್ಲ ಬಣ್ಣದ ಆಹಾರನೇ ಹುಡ್ಕೊಂಡು ಬನ್ನಿ ಅಂತಲ್ಲ. ವಾಟ್ ಇಟ್ ಮೀನ್ಸ್ ಇಸ್, ಮಗುವಿಗೆ ವಾರ ಪೂರ್ತಿ ನೀವು ಕೊಡೋ ಆಹಾರದಲ್ಲಿ ಎಲ್ಲ ಬಣ್ಣದ ಹಣ್ಣು ತರಕಾರಿ ಸೇರಿರಬೇಕು. ಈಗ ಬೀಟ್ರೂಟ್ ಆಗಲಿ, ಕ್ಯಾರೆಟ್ ಆಗಲಿ, ಮತ್ತು ನವಿಲುಕೋಸು, ಎಲ್ಲ ತರಹದ ತರಕಾರಿ ಬಣ್ಣ ಬಣ್ಣದ್ದು ನೀವು ಇನ್ಕ್ಲೂಡ್ ಮಾಡೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲ ಥರದ ಬೇಳೆ ಕಾಳು ಇನ್ಕ್ಲೂಡ್ ಮಾಡ್ತಾ ಬನ್ನಿ. ಮಕ್ಕಳಿಗೆ ಕಂಪ್ಲೀಟ್ ಪೋಷಣೆ ಸಿಗುತ್ತೆ, ಎಲ್ಲ ಪೋಷಕಾಂಶಗಳು ಸಿಗುತ್ತೆ, ಮತ್ತು ಫೈಟೋಕೆಮಿಕಲ್ಸ್ ಅವ್ರಿಗೆ ಸಿಗುತ್ತೆ. ಅದರಿಂದ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಿಲ್ಲ, ಮಕ್ಕಳು ಬೆಳವಣಿಗೆ ಚೆನ್ನಾಗಾಗುತ್ತೆ. ಮತ್ತು
ಫೈಟೋಕೆಮಿಕಲ್ಸ್ ಇನ್ನೇನಕ್ಕೆ ಬೇಕು ಅಂದರೆ ನಮ್ಮ ಸೆಲ್ಸ್ನ ಅಥವಾ ಡಿ ಎನ್ ಎನ ಡ್ಯಾಮೇಜ್ ಆಗದೇ ಇರೋ ಹಾಗೆ ನೋಡಿಕೊಂಡು ಕ್ಯಾನ್ಸರ್ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಪ್ರೋಬಯೋಟಿಕ್ಸ್ ನಮ್ಮ ದೇಹಕ್ಕೆ ಮುಖ್ಯ ಅಲ್ವಾ. ಮೊಸರು, ಮಜ್ಜಿಗೆ, ಮತ್ತು ಇಡ್ಲಿ, ದೋಸೆ, ಫರ್ಮೆಂಟೆಡ್ ಫುಡ್ಸ್ ಯಾವುದೇ ಆಗಲಿ ಮಕ್ಕಳಿಗೆ, ನಮಗೆ ಆಗಲಿ, ಐ ಮೀನ್ ಇದೆಲ್ಲ ಹೇಳಿದ್ದು ನಮಗೂ ಕೂಡ ಅನ್ವಯಿಸುತ್ತೆ. ಮೊಸರು, ಮಜ್ಜಿಗೆ, ರಾಗಿ ಅಂಬಲಿ, ಮಜ್ಜಿಗೆ ಹುಳಿ, ಆ ಥರದ ಆಹಾರಗಳು ಆ ಪ್ರದೇಶಕ್ಕೆ ತಕ್ಕಂತೆ ಆಹಾರಗಳಿರ್ತವೆ. ಸೊ ನೀವು ನೋಡಿ ಫರ್ಮೆಂಟೆಡ್ ಫುಡ್ಸಲ್ಲಿ ಇಷ್ಟನ್ನು ಟ್ರೈ ಮಾಡಿ, ನಿಮ್ಮ ಏರಿಯಾನಲ್ಲಿ ಏನು ಯೂಸ್ ಮಾಡ್ತೀರಾ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ. ಯಾಕಂದರೆ ವೆರಿ ಲಿಮಿಟೆಡ್ ನಾಲೆಜ್ ಬೆಂಗಳೂರವ್ರಿಗೆ, ಏನು ಸಿಟಿ ಕಾಸ್ಮೋಪಾಲಿಟನ್ ಸಿಟೀಸಲ್ಲಿ ಇರೋರಿಗೆ ಎಲ್ಲನೂ ಚಿತ್ರಾನ ಆಗಿಬಿಟ್ಟಿರುತ್ತೆ ನಾಲೆಡ್ಜು. ಮಳೆನಾಡು ಕಡೆ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಪದ್ಧತಿಗಳಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ನ್ಯಾಚುರಲ್ ಫುಡ್ಸ್ ಬಳಸ್ತೀವಿ ಅಂತ. ದ್ಯಾಟ್ ಈಸ್ ಫಾರ್ ಅನದರ್ ಡೇ, ಮತ್ತೊಮ್ಮೆ ಅದ್ರ ಬಗ್ಗೆ ಮಾತಾಡೋಣ. ಓಕೆ, ಕಡೆಯದಾಗಿ ಈಗ ಫ್ಯೂ ಫೈನಲ್ ಟಿಪ್ಸ್ ನೀವು ನಿಮ್ಮ ಮಗುನ ಆರೋಗ್ಯವಾಗಿ ನೋಡ್ಕೊಳ್ಬೇಕಂದ್ರೆ ಈ ವಿಡಿಯೋ ನೋಡಿ ಏನು ಮಾಡಬೇಕು. ಮೊದಲನೇದು ಗಿಲ್ಟ್ ಬೇಡ. ಇದುವರೆಗೂ ನೀವು ಅದೇ ಥರ ನಿಮ್ಮ ಮಗು ಕೊಡ್ತಾ ಇದ್ರಿ, ಅಯ್ಯೋ ತಪ್ಪು ಮಾಡಿಬಿಟ್ನಲ್ಲ, ಅಯ್ಯೋ ನನ್ನ ಮಗುಗೆ ನಿಂಗೇನಾಗೋಗುತ್ತೆ, ಅಯ್ಯೋ ಏನು ಮಾಡೋದು ಅಂದರೆ ಮಗು ಅಡ್ಯಾಪ್ಟ್ ಆಗಿಬಿಟ್ಟಿದೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇಟ್ಸ್ ಓಕೆ, ಕಟ್ ಇಟ್ ದೇರ್. ಓಕೆ, ಆ ಗಿಲ್ಟ್ ಫೀಲಿಂಗ್ ಬೇಡ, ಅಪರಾಧಿ ಭಾವನೆ ಬೇಡ. ಮುಂದೇನು ಮಾಡಬೇಕು ಅಂತ ನಾವು ಹತ್ತು ಸುರಿದು ಯೋಚನೆ ಮಾಡೋಕ್ಕಾಗಲ್ಲ, ಕಾನ್ಷಿಯಸ್ ಆಗಿ ಆ್ಯಕ್ಟಿವ್ ಆಗಿ ಯೋಚನೆ ಮಾಡಬೇಕು. ಎರಡನೇದಾಗಿ ಪ್ರತಿ ಎರಡು ದಿನಕ್ಕೊಮ್ಮೆ ಆದರೂ, ಓಕೆ ಮೂರು ದಿನಕ್ಕೊಮ್ಮೆ ಆದರೂ ಒಂದು ಹೊಸ ಥರದ ಇಂಗ್ರೀಡಿಯೆಂಟ್ನ, ಪದಾರ್ಥನ, ಅಡುಗೆನ ನಿಮ್ಮ ಮಗುವಿಗೆ ಕೊಡೋಕ್ಕೆ ಪ್ರಯತ್ನ ಮಾಡಿ. 200ಕ್ಕೂ ಮೇಲೆ ರೆಸಿಪೀಸ್ ನಮ್ಮ ಚಾನಲ್ನಲ್ಲಿದೆ, ಯಾವುದಾದ್ರೂ ಒಂದು ಇಂದ ಶುರು ಮಾಡೋಕ್ಕೆ ಪ್ರಯತ್ನ ಪಡಿ. ನೆಕ್ಸ್ಟು ಅದನ್ನು ಕಂಟಿನ್ಯೂ ಮಾಡಿ. ಓಕೆ, ಕಂಟಿನ್ಯೂಟಿ ಇರಲಿ. ಅಯ್ಯೋ ಮಗುಗೆ ಇಷ್ಟ ಆಗಿಲ್ಲ ಅಂದಿದ ತಕ್ಷಣ ಬಿಟ್ಬಿಡಬಾರ್ದು. ಯಾಕಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಹೇಳಿದ್ನಲ್ಲ, ಅವ್ರ ಬ್ಯಾಕ್ಟೀರಿಯಾಗಳು ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ. ಬಟ್ ಅಗೇನ್ ನೀವು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಕ್ರಮೇಣ ಕೊಡ್ತಾ ಬಂದರೆ ಗಟ್ ಬ್ಯಾಕ್ಟೀರಿಯಾ ಡೆವಲಪ್ ಆಗುತ್ತೆ. ಇನ್ನು ಅವ್ರು ಆ ವಯಸ್ಸು ಮೀರಿಲ್ಲ ಅವ್ರಿಗೆ ಫುಲ್ ಹಾನಿ ಆಗೋ ಹಾಗೆ ಅಂದರೆ ಇನ್ನು ಒಳ್ಳೆಯದು. ಸೊ ಕಡೆಯದಾಗಿ ಈಗ ನಿಮ್ಮ ಮಗುಗೆ ದಿನಕ್ಕೆ 10 ಗ್ರಾಮ್ ಪ್ರೋಟೀನ್ ಬೇಕು. 1 ವರ್ಷದ ಮಗುಗೆ 10 ಗ್ರಾಮ್ ಪ್ರೋಟೀನ್ ಬೇಕು. ಬ್ಯಾಲೆನ್ಸ್ಡ್ ಮೀಲ್ ಅಂತ ನಮಗೆ ನಾವು ತೊಗೊಂಡು ಹಾಗೆ ಇಷ್ಟು ಕಾಳು, ಇಷ್ಟು ಬೇಳೆ ಎಲ್ಲ ಚಿಕ್ಕ ಚಿಕ್ಕ ಕಪ್ಪಲ್ಲಿ ಇಟ್ಕೊಂಡು ನಾವು ತಿನ್ಬೋದು. ಆದರೆ ಮಗುಗೆ ಎಷ್ಟು ವೆರೈಟಿ ಕೊಡ್ತೀರಾ, ಇಷ್ಟೇ ಇಷ್ಟು ಪುಟಾಣಿ ಹೊಟ್ಟೆಗೆ? ಸೊ ಅದ್ರ ಕ್ಯಾಲ್ಕುಲೇಷನ್ನ ನಾವಾಗಲಿ ನೀವಾಗಲಿ ದಿನವಾಗಿ ಕ್ಯಾಲ್ಕುಲೇಟ್ ಮಾಡಬಾರ್ದು. ಇಷ್ಟು ಕ್ಯಾಲ್ಶಿಯಂ, ಇಷ್ಟು ಪ್ರೋಟೀನ್ ಅಂತ ನಾವು ಡೈಲಿ ಕ್ಯಾಲ್ಕುಲೇಷನ್ನ ಒಂದು ವೀಕ್ಲಿ ಸಮ್ ಅಪ್ ಮಾಡಿಕೊಂಡು ಈ ವಾರದಲ್ಲಿ ನನ್ನ ಮಗುಗೆ ಒಂದು ಇವತ್ತು ನಾಳೆ ಐ ಮೀನ್ ವಾರದಲ್ಲಿ 3 ದಿನ ಆಲ್ಟರ್ನೇಟ್ ಡೇ ಪ್ರೋಟೀನ್ ಇರೋ ಅಂಥ ಆಹಾರ ಕೊಡ್ತೀನಿ, ನೆಕ್ಸ್ಟ್ ಕ್ಯಾಲ್ಶಿಯಂ ಇರೋ ಅಂಥ ಆಹಾರ ಕೊಡ್ತೀನಿ. ಸೊ ಆ 10 ಗ್ರಾಮು ವಾರದಲ್ಲಿ 70 ಗ್ರಾಮ್ ಬೇಕಿದ್ರೆ ಆ 70 ಗ್ರಾಮ್ನ 30 ಇನ್ನು 10 ಹಾಗೆ ಡಿವೈಡ್ ಮಾಡಿಕೊಂಡು ಒಂದು 3-4 ದಿನ ಹಂಗೆ ಕೊಡೋಣ. ಮತ್ತು ದೀಸ್ ಕ್ಯಾಲ್ಕುಲೇಷನ್ಸ್ನ ತುಂಬ ಕಾನ್ಷಿಯಸ್ಸಾಗಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಒಂದು ರಫ್ ಫುಡ್ ಹ್ಯಾಬಿಟ್ ನೀವು ಬಳಕೆಯಲ್ಲಿ ಮಾಡ್ತಾ ಹೋದರೆ ರೂಪಿಸ್ಕೊಂಡ್ರೆ ಸುಲಭವಾಗಿ ಬರುತ್ತೆ. ಇನಿಷಿಯಲಿ ಕಷ್ಟ ಅನ್ಸ್ಬೋದು, ಅಯ್ಯೋ ಪ್ರೋಟೀನ್ ಇರೋಂಥದ್ದು ಏನು ತರೋದು, ಅಯ್ಯೋ ಕ್ಯಾಲ್ಶಿಯಂ ಇರೋವಂಥದ್ದು ಏನು ಮಾಡೋದು. ಅಷ್ಟು ಸ್ಟ್ರೆಸ್ಡ್ ಔಟ್ ಆಗಿ ಮಾಡೋಕ್ಕೆ ಹೋಗಬೇಡಿ. ಇನಿಷಿಯಲಿ ಕಷ್ಟ ಆಗುತ್ತೆ, ಬಟ್ ಒಂದು ಮೀಲ್ ಪ್ಲ್ಯಾನ್ ಏನಪ್ಪ, ಒಂದು ಪೇಪರ್ ತೊಗೊಂಡು ಸೋಮವಾರ ಏನು, ಮಂಗಳವಾರ ಏನು, ಬುಧವಾರ ಏನು, ಮಧ್ಯಾಹ್ನ ಏನು, ಸಂಜೆ ಏನು, ಬೆಳಗ್ಗೆಗೇನು ಅಂತ ಒಂದು ಬರ್ಕೊಳ್ತಾ ಹೋಗಿ. ಒಂದು ಕಡೆ ಒಂದು ರೆಸಿಪಿ ಲಿಸ್ಟ್ ಹಾಕ್ಕೊಳ್ಳಿ, ಇದ್ರ ಬಗ್ಗೆ ಒಂದು ವಿಡಿಯೋ ಬೇಕಂದರೆ ಹೇಳಿ, ಐ ಟ್ರೈ ಟು ಮೇಕ್ ಇಟ್. ಒಂದು ಕಡೆ ಒಂದು ಲಿಸ್ಟ್ ಹಾಕ್ಕೊಂಡು ಅದರ ಅನುಗುಣವಾಗಿ ಮೀಲ್ ಪ್ಲ್ಯಾನ್ ಹೇಗೆ ಮಾಡೋದು ಅಂತ ಪ್ಲ್ಯಾನ್ ಮಾಡೋಣಂತೆ ಒಟ್ಟಿಗೆ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೀ ಆಸ್ ವೆಲ್. ಓಕೆ, ಸೊ ತುಂಬ ದೊಡ್ಡ ವಿಡಿಯೋ ಆಯಿತು. ಬಹಳ ದಿನಗಳ ನಂತರ ಇಷ್ಟು ಉದ್ದದ ವಿಡಿಯೋ ಮಾಡ್ತಿದ್ದೀನಿ. ಐ ಟ್ರೈ ಟು ಕೀಪ್ ದ ಪಾಯಿಂಟ್ ಲಿಮಿಟೆಡ್, ಎಷ್ಟಿಗೆ ಬೇಕೋ ಅಷ್ಟು ನಿಮಗೆ ಯೂಸ್ಫುಲ್ ಆಗಿರೋ ಹಾಗೇ ಹೇಳಿದ್ದೀನಿ. ಇನ್ ಕೇಸ್ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು, ಇನ್ನಷ್ಟು ಕ್ವೆಶನ್ಸ್ ಇದೆ ಇದ್ರ ಬಗ್ಗೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಅತಿ ಹೆಚ್ಚು ಕ್ವೆಶನ್ಸ್ ಇದ್ದರೆ ಐ ಟ್ರೈ ಟು ಮೇಕ್ ಅ ವಿಡಿಯೋ, ಅಥವಾ ಅಲ್ಲೇ ಉತ್ತರ ಕೊಡೋದಕ್ಕೆ ನಾನು ನನ್ನ ಟೀಮ್ ಸಹಾಯ ಪ್ರಯತ್ನ ಪಡ್ತೀವಿ. ಮತ್ತು ನಮ್ಮ ಚಾನಲ್ನಲ್ಲಿ ರೆಸಿಪಿ ಬ್ಲಾಗ್ಸ್ ತುಂಬ ಇದೆ ಅಂತ ಹೇಳ್ತೀನಲ್ಲ, ಕನ್ನಡದಲ್ಲಿ ಲೇಖನಗಳಿದೆ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಮತ್ತು ನಮ್ಮ ಆರ್ಗ್ಯಾನಿಕ್ ಫುಡ್ ಸ್ಟೋರ್ನಲ್ಲಿ ವಿಧ ವಿಧವಾದ ಸರಿ ಆಹಾರಗಳಿದೆ. ಒಂದೇ ಥರದ ರಾಗಿ ಸರಿ ನೀವು ಮಕ್ಕಳಿಗೆ ಕೊಡಬಾರ್ದು. ಬಹಳ ಅಮರಾಂತ್ ಬಳಸಿ ಆಗಲಿ, ಮಖಾನ ಬಳಸಿ, ಅಥವಾ ಅಮರಾಂತಿ ಅಂದರೆ ಇನ್ನೇನಿಲ್ಲ, ದಂಟಿನ ಸೊಪ್ಪಿನ ಬೀಜ ಅಪ್ಪ, ನಾವು ಫಾರಿನಿಂದ ತಂದಿದ್ದ ಐಟಮ್, ಕಿನುವ ಎಲ್ಲ ನಾವು ಯೂಸ್ ಮಾಡೋದಿಲ್ಲ. ಸೊ ರಾಗಿ, ಮಲ್ಟಿಗ್ರೇನು, ಆ ಥರದ್ದೆಲ್ಲ ಆಹಾರಗಳಿಗೂ ಆರ್ಗ್ಯಾನಿಕ್ ಕೆಮಿಕಲ್ ಫ್ರೀ ಫುಡ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಚಿಕ್ಕ ಮಕ್ಕಳಿಗಾದರೆ ಟ್ರೈ ಮಾಡ್ಬೋದು. ದೊಡ್ಡ ಮಕ್ಕಳಿಗೆ ಮಿಲೆಟ್ಸಿಂದ ಮಾಡಿರೋ ಸಿರಿಧಾನ್ಯದ ಬಿಸ್ಕೆಟ್ಟು, ಸಿರಿಧಾನ್ಯ ಬೆಲ್ಲದ ಬಿಸ್ಕೆಟ್ಟು, ಪ್ಯಾನ್ ಕೇಕ್ ಮಿಕ್ಸು, ಹಾಲಿಗೆ ಹಾಕೋವಂಥ ಪುಡಿಗಳು ಎಲ್ಲ ಸಿಗುತ್ತೆ, ಚೆಕ್ ಮಾಡಿ. ಮತ್ತು ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್. ಮತ್ತು ನಮ್ಮ ಮುಂದಿನ ವಿಡಿಯೋ ಮಕ್ಕಳನ್ನ ಮುದ್ದು ಮಾಡೋದು, ಸ್ಪೆಷಲಿ ಮುತ್ತಿಡೋದು, ಹಗ್ ಮಾಡೋದು,
ಬಾಚಿ ತಪ್ಕೊಂಡು ಜೊತೆಗೆ ಮಲಗೋದು, ಸ್ಪೆಷಲಿ ಎಳೆ ಮಕ್ಕಳಿಗೆ ಇದರಿಂದ ಏನು ಸಹಾಯ? ಸುಮ್ಮನೆ ಮುತ್ಕೊಡ್ತೀವಿ, ಮಗು ನೋಡಿದ ತಕ್ಷಣ ಮುತ್ಕೊಡ್ತಾ ಇರ್ತೀವಿ, ಆದರೆ ಅದರಿಂದ ಏನು ಉಪಯೋಗ, ಸೈಂಟಿಫಿಕ್ ರೀಸನ್ ಏನು? ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ನಮ್ಮ ನೆಕ್ಸ್ಟ್ ವಿಡಿಯೋ ನೋಡೋದು ಮರಿಬೇಡಿ. ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರ ಅಪ್ಡೇಟ್ ನಿಮಗೆ ಬೇಕು ಅಂದರೆ. ಮತ್ತು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ದಿಸ್ ವಿಡಿಯೋ. ಇನ್ಸ್ಟಾಗ್ರಾಮ್ ನಾನು ನನ್ನ ಫಾಲೋ ಮಾಡಿ, ಅಲ್ಲಿ ಏನಾದರೂ ಕ್ಯಾಶುವಲ್ ಪೋಸ್ಟ್ ಹಾಕ್ತಾ ಇರ್ತೀನಿ. ಬಾಯ್ ಬಾಯ್.